ನಾಮಪತ್ರವನ್ನ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಮುದ್ದಾ ಹನುಮೇಗೌಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ, ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಮಪತ್ರ ಸಲ್ಲಿಕೆಯ ಬಳಿಕ ಬೃಹತ್ ಮೆರವಣಿಗೆ ಸಾಗ್ತಾ ಇದೆ. ಮೆರವಣಿಗೆಯಲ್ಲಿ ಸಾವಿರಾರು ಬೆಂಬಲಿಗರು ಭಾಗಿಯಾಗಿ ಮುದ್ದಾ ಹನುಮೇಗೌಡ ಅವರು ಯಾವ ರೀತಿಯಾಗಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಗಮನಿಸಬಹುದು. ಮುದ್ದಾ ಹನುಮೇಗೌಡ ಅವರ ಪರ ಸಾವಿರಾರು ಬೆಂಬಲಿಗರು ಈಗ ಅವರ ಜೊತೆಯಾಗಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಸಂಸದ ಮುದ್ದಾ ಹನುಮೇಗೌಡ ಅವರ ಮೆರವಣಿಗೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜಿಲ್ಲಾಧಿಕಾರಿ ಕಚೇರಿಯಿಂದ ಮುದ್ದಾ ಹನುಮೇಗೌಡ ಅವರು ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾವಿರಾರು ಕಾರ್ಯಕರ್ತರು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬೃಹತ್ ಮೆರವಣಿಗೆಯನ್ನ ನಡೆಸ್ತಾ ಇದ್ದಾರೆ. ಮುದ್ದಾ ಹನುಮೇಗೌಡ ಟೌನ್ ಹಾಲ್ ನಿಂದ ಕೋಡಿ ಸರ್ಕಲ್ ವರೆಗೂ ಕೂಡ ಈಗ ಬೃಹತ್ ಮೆರವಣಿಗೆ ಮಾಡುವುದರ ಮೂಲಕ, ಬೃಹತ್ ಜಾಥಾ ಮಾಡುವುದರ ಮೂಲಕ ತನ್ನ ಶಕ್ತಿ ಪ್ರದರ್ಶನ ಏನು ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನು ಆಲ್ರೆಡಿ ಈಗ ಮಾಡಿದ್ದಾರೆ. ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಮೈತ್ರಿ ಪಕ್ಷದಲ್ಲಿ ನಾವು ಗಮನಿಸಬಹುದು, ಮಾಜಿ ಪ್ರಧಾನಿ ದೇವೇಗೌಡರು ಈಗ ತುಮಕೂರಿನಿಂದ ಕಣಕ್ಕಿಳಿತಿದ್ದಾರೆ. ಇದೇ ಕಾರಣಕ್ಕಾಗಿ ಹಾಲಿ ಸಂಸದರಾಗಿರುವಂತಹ ಮುದ್ದಾ ಹನುಮೇಗೌಡ ಅವರಿಗೆ ಟಿಕೆಟ್ ಕೂಡ ಅಲ್ಲಿ ಸಿಕ್ಕಿಲ್ಲ, ಟಿಕೆಟ್ ನಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಕಣದಿಂದ ಹೊರಗಿಳಿಯುವಂತ ಅಥವಾ ಕಣದಿಂದ ಹಿಂದೆ ಸರಿಯುವಂತಹ ಸ್ಪರ್ಧೆ ಪ್ರಶ್ನೆನೇ ಇಲ್ಲ ಅನ್ನುವಂತಹ ಮಾತನ್ನ ಈಗಾಗಲೇ ಮುದ್ದಾ ಹನುಮೇಗೌಡ ಅವರು ಕೂಡ ಹೇಳಿರೋದು. ಈ ಮೂಲಕ ಮೈತ್ರಿಗೆ ಈಗ ಒಂದು ದೊಡ್ಡ ಸವಾಲಾಗಿದ್ದಾರೆ ಮುದ್ದಾ ಹನುಮೇಗೌಡ. ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ನೀವು ಈಗಾಗಲೇ ಸಂಸದ ಮುದ್ದಾ ಹನುಮೇಗೌಡ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅದರಲ್ಲೂ ಕೂಡ ತುಮಕೂರು ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ ನಂತರ ಮೆರವಣಿಗೆಯನ್ನ ಈಗಾಗಲೇ ನೋಡಬಹುದು ನೀವು. ಮೆರವಣಿಗೆಯ ಮೂಲಕ ಬೃಹತ್ ಜಾಥಾದಲ್ಲಿ ಈಗ ತನ್ನ ಶಕ್ತಿ ಪ್ರದರ್ಶನವನ್ನ ತೋರಿಸುವಂತಹ ಒಂದು ರೀತಿಯಲ್ಲಿ ಈಗ ಟಾಂಗ್ ಕೊಡುವ ಪ್ರಯತ್ನ ಆಗಿದೆ. ಆ ಒಂದು ಮೆರವಣಿಗೆಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಕಾಂಗ್ರೆಸ್ನ ಬಾವುಟಗಳಲ್ಲಿ ರಾರಾಜಿಸ್ತಾ ಇದೆ. ಕಾಂಗ್ರೆಸ್ನ ಬಾವುಟಗಳಲ್ಲಿ ಹಾರಾಡ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ಮೊನ್ನೆ ಕೂಡ ಹೇಳಿದ್ರು. ಅದೇ ಕಾರಣಕ್ಕಾಗಿ ಇವತ್ತು ಕಲ್ಪತರು ನಾಡಲ್ಲಿ ಗೌಡ ವರ್ಸಸ್ ಗೌಡ ಅನ್ನುವಂತಾಗಿದೆ. ಯಾಕಂದ್ರೆ ಮುದ್ದಾ ಹನುಮೇಗೌಡ ಅವರಿಗೆ ಒಂದ್ ಕಡೆ ಟಿಕೆಟ್ ವಂಚಿತರಾಗಿದ್ರೆ ಮತ್ತೊಂದ್ ಕಡೆ ದೇವೇಗೌಡರನ್ನ ಕಣಕ್ಕಿಳಿಸುವಂತಹ ತುಮಕೂರಿನಿಂದ ಅಲ್ಲಿಂದ ಸ್ಪರ್ಧಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತುಮಕೂರಿನಿಂದ ದೇವೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದು ಈಗ ಸಾಕಷ್ಟು ಜಟಾಪಟಿಗೆ ಕಾರಣ ಆಗಿದೆ. ಯಾಕಂದ್ರೆ ಹಾಲಿ ಸಂಸದರು ಮುದ್ದಾ ಹನುಮೇಗೌಡ ಅವರು ಅವರಿಗೆ ಟಿಕೆಟ್ ಅನ್ನ ಕೊಡ್ಲೇಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಅಭಿಮತವಾಗಿತ್ತು. ಆದ್ರೆ ಇದೀಗ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಈಗ ಮುದ್ದಾ ಹನುಮೇಗೌಡ ಅವರು ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನ ಬಾವುಟಗಳಲ್ಲಿ ರಾರಾಜಿಸ್ತಾ ಇರೋದನ್ನ ನಾವು ಗಮನಿಸಬಹುದು. ಹಾಗೆಯೇ ಕಾಂಗ್ರೆಸ್ನ ಶಾಸಕರುಗಳು ಅಲ್ಲಿ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದನ್ನ ನಾವು ನೋಡಬಹುದು.